ನಮಸ್ತೆ ಎಲ್ರಿಗೂ, ಗುಡ್ ಮಾರ್ನಿಂಗ್ ಮತ್ತು ವೆಲ್ಕಮ್ ಬ್ಯಾಕ್ ನಿಮ್ಮ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ನಿಮ್ಮೆಲ್ಲರ ವೀಕೆಂಡ್ ತುಂಬ ಚೆನ್ನಾಗಿತ್ತು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಭಾನುವಾರ ದಿನ ಸಂಜೆ ಯೂಶಲಿ ನಾಳೆಗೆ ಪ್ರಿಪ್ರೇಷನ್ಸ್ ನಡೀತಿರುತ್ತೆ, ಅಂದರೆ ಸೋಮವಾರಕ್ಕೆ. ಸಿನ್ ಸಮನ್ ವೀಕ್ ಸ್ಕೂಲ್ ಇಲ್ದಿರೋದ್ರಿಂದ ಜಾನುಗ್ ಮಾತ್ರ ಆಗಿರೋದ್ರಿಂದ ಜಾನು ಆಚೆ ಗಾಡಿಯೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ತಿದ್ದಾನೆ. ಓಹ್ ಸಾರಿ ಸಾರಿ, ಜಾನು ಓಕೆ, ನಮ್ಮ ಪತಿ ದೇವರು ಈಚೆ ಕಡೆ ಗಾಡಿಯೆಲ್ಲ ತೊಳೆದು ರೆಡಿ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ತುಂಬ ಜನ ಕಮೆಂಟ್ಸಲ್ಲಿ ಬೈತೀರಪ್ಪ ನೀವು ಗಂಡನ ಹಂಗೆಲ್ಲ ಹೆಸರಿಡಿದ್ದು ಕರಿಬಾರ್ದು, ಸಿಂಗ್ಯುಲರಲ್ಲಿ ಕರಿಬಾರ್ದು ಅಂತ ಹೇಳಿ. ಬಟ್ ನಾನು ಜಾನುನ ಹೆಸರಿಡ್ದಂತೂ ಕರಿಯಲ್ಲ, ಬಟ್ ಸಿಂಗ್ಯುಲರಾಗಿ ಕರಿತೀನಿ. ಬಿಕಾಸ್ ನಾವಿಬ್ಬರು ಕ್ಲಾಸ್ಮೇಟ್ಸ್ ಆಗಿರೋದ್ರಿಂದ ಹೊಸದಾಗಿ ಹೋಗಿ ಬನ್ನಿ ಅಂತ ಹೇಳೋಕ್ಕೆ ತುಂಬ ಆಭಾಸ ಅನಿಸುತ್ತೆ, ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಹಾಗೆ ಕರಿತೀನಿ. ಓಕೆ, ಪಬ್ಲಿಕಲ್ಲಿ ಆ ಥರ ಕರಿಬಾರ್ದು ಅಂತ ಹೇಳ್ತೀರಾ? ಇನ್ಮೇಲೆ ವಿತ್ ರೆಸ್ಪೆಕ್ಟ್ ಮಾತಾಡ್ತೀನಿ ನಾನು ವೀಡಿಯೋಸ್ನಲ್ಲಿ, ಓಕೆನಾ? ಸೊ ಕೆಲವು ಸಲ ಕೆಲವರಿಗೆ ಕೇಳೋದಕ್ಕೆ ಹಿಂಸೆ ಅನಿಸ್ಬೋದು, ಹಾಗಾಗಿ ಪರವಾಗಿಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ. ಅದು ಪಬ್ಲಿಕಲ್ಲಿ ಆ ಥರ ಹೇಳೋದು ಕೆಲವ್ರಿಗೆ ಇಷ್ಟ ಆಗದಿರೋದ್ರಿಂದ ಪರವಾಗಿಲ್ಲ, ವಿತ್ ರೆಸ್ಪೆಕ್ಟ್ ಹೇಳೋದ್ರಿಂದ ನಾನೇನು ಕಳ್ಕೊಳ್ಳೋದಿಲ್ಲ. ಹಾಗಾಗಿ ಇನ್ಮೇಲೆ ವಿತ್ ರೆಸ್ಪೆಕ್ಟೇ ಮಾತಾಡ್ತೀನಿ ನಮ್ಮ ಪತಿ ದೇವರನ್ನ. ಸೊ ಜಾನುಗೋಸ್ಕರ ಇಲ್ಲಿ ಟೀ ಮಾಡ್ತಿದ್ದೆ, ನನಗೆ ಕಾಫಿ ಟೀ ಕುಡಿಬೇಕು ಅಂತ ಅನಿಸಿಲ್ಲ ಸಂಜೆ, ಹಾಗಾಗಿ ನನಗೆ ಮಾಡ್ಕೊಂಡಿಲ್ಲ, ಬರೀ ಜಾನುಗೆ ಮಾತ್ರ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿ. ಇವತ್ತಿನ ವೀಡಿಯೋನ ತಪ್ಪದೆ ಕಡೆವರೆಗೂ ನೋಡಿ ಆಯಿತಾ? ನಿಮ್ಮ ಹತ್ರ ಒಂದು ಎಕ್ಸೈಟಿಂಗ್ ಆಗಿರೋ ಒಂದು ಗುಡ್ ನ್ಯೂಸ್ ಶೇರ್ ಮಾಡಬೇಕು ಅಂತ ತುಂಬ ದಿವಸದಿಂದ ಕಾಯ್ತಿದ್ದೆ. ಫೈನಲಿ ಇವತ್ತು ಟೈಮ್ ಬಂದಿದೆ ನಿಮ್ಮೆಲ್ಲರ ಹತ್ರ ಆ ಖುಷಿ ವಿಷಯನ ಹಂಚ್ಕೊಳ್ಳೋದಕ್ಕೆ. ಅದಲ್ಲದೆ ಸಾಕಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡೋಣ, ಒಂದು ಅದ್ಭುತವಾದ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವೀಡಿಯೋನ ತಪ್ಪದೆ ಕಡೆಯ ತನಕ ನೋಡಿ, ಖಂಡಿತ ಈ ಬ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ನನ್ನ ವಾಯ್ಸ್ ಸ್ವಲ್ಪ ಕೋಲ್ಡಾಗಿ ಹಾಳಾಗಿದೆ, ಪರವಾಗಿಲ್ಲ, ಅಷ್ಟೇನು ಕೆಟ್ಟದಾಗಿಲ್ಲ. 2-3 ದಿನಕ್ಕೆ ಮುಂಚೆ ತುಂಬಾ ಹಾಳಾಗೋಗಿತ್ತು, ಇವತ್ತು ಸ್ವಲ್ಪ ವಾಸಿಯಾಗಿದೆ. ಸೊ ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಜಾನುಗೆ ಟೀ ಎಲ್ಲ ಮಾಡಿಕೊಟ್ಟು, ಸೊ ನಾಳೆ ಆಫೀಸ್ಗೆ ಹೋಗೋಕ್ಕೆ ತಯಾರಿ, ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಜಾನು ಮಾಡ್ಕೋತಿದ್ದಾರೆ. ಸಮನ್ವಿ ಅವಳ ಪಾಡಿಗಳು, ಅವರಪ್ಪ ಏನು ಕೆಲಸ ಮಾಡ್ತಾರೋ ಅದನ್ನು ಅವಳು ಮಾಡ್ಕೊಳ್ತಾಳೆ. ಅವಳದು ಸೈಕಲು, ಅವಳದು ಪುಟ್ಟ ಗಾಡಿ, ಅದನ್ನೆಲ್ಲ ತೊಳ್ಕೊಂಡು ಒರೆಸ್ಕೊಳ್ತಿದ್ದಾಳೆ. ನಾನಿಲ್ಲಿ ಸರಿ ಅಡುಗೆಗೆ ರೆಡಿ ಮಾಡಬೇಡ ಅಂತ ಹೇಳಿ ಅದಕ್ಕೆ ಮುಂಚೆ ಮಾವಿನ ಹಣ್ಣು ತೊಗೊಂಡು ಬಂದಿದ್ದೆ. ಈ ಮ್ಯಾಂಗೋ ಸೀಸನ್ ಬಂದ್ರಂತೂ ಮನೇಲಿ ಬೇರೆ ಯಾವ ಹಣ್ಣು ಇರೋದೇ ಇಲ್ಲ, ಬರೀ ಮಾವಿನ ಹಣ್ಣಿಂದೇ ರಾಜ್ಯ ಭಾರ ಆಗೋಗಿರುತ್ತೆ. ಮತ್ತು ಮಾವಿನ ಹಣ್ಣಿನ ಸೀಸನಲ್ಲಿ ಎಷ್ಟು ಥರ ರೆಸಿಪೀಸ್ ಮಾಡ್ಬೋದು, ಹಣ್ಣಲ್ಲೂ ಮಾಡ್ಬೋದು, ಕಾಯಲ್ಲೂ ಮಾಡ್ಬೋದು. ಸೊ ನನ್ನ ಫೇವ್ರೆಟ್, ನನಗಷ್ಟೇ ಅಲ್ಲ, ಸುಮಾರು ಜನಕ್ಕೆ ಮಾವಿನ ಹಣ್ಣು ತುಂಬಾ ಫೇವ್ರೆಟ್ ಇರುತ್ತೆ. ಈ ಸೀಸನಲ್ಲಿ ಸೀಕರ್ಣೆ, ಮಾವಿನ ಹಣ್ಣಿನ ಕಡುಬು, ಅದು ಇದು ಅಂತ ಎಷ್ಟು ಮಾಡ್ಕೊಂಡು ತಿಂತಾ ಇರ್ತೀವಲ್ವಾ? ನಾನು ಇಷ್ಟು ದಿನ ತಂದಿರಲಿಲ್ಲ ಮಾವಿನ ಹಣ್ಣು, ಮ್ಯಾಂಗೋ ಶವರ್ಸ್ ಆಗಲಿ, ಮನೆಯಲ್ಲಿ ಅಂತೂ ಬೇಡ ಬೇಡ ಅಂತಲೇ ಅಂತಾಯಿದ್ರು. ಬಟ್ ಎಷ್ಟು ದಿನ ಕಾಯೋದು, ಮ್ಯಾಂಗೋ ಶವರ್ಸ್ ಅಂತೂ ಆಗ್ತಿಲ್ಲ. ಆದರೆ ಮಾರ್ಕೆಟಿಗೆ ಹೋದರೆ ತುಂಬ ಮಾವಿನ ಹಣ್ಣುಗಳು ಕಾಣಿಸ್ತಾನೆ ಇರುತ್ತೆ, ಅದು ನೋಡಿ ಟೆಂಪ್ಟ್ ಆಗ್ತಿರುತ್ತೆ ತೊಗೋಬೇಕು ಅಂತ ಹೇಳಿ. ಆ್ಯಂಡ್ ಸಮನ್ವಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಸೊ ಅವಳು ಹಟ್ಟದ ಮೇಲೆ ಈ ಸಲ ಮಾವಿನ ಹಣ್ಣು ಸ್ವಲ್ಪ ಬೇಗ ತೊಗೊಂಡು ಬಂದ್ವಿ. ಮನೆಯಲ್ಲಿ ಸ್ವಲ್ಪ ರೇಷನ್ ಎಲ್ಲನೂ ಖಾಲಿಯಾಗಿತ್ತು, ಸೊ ಅದನ್ನೆಲ್ಲನೂ ರೀಸ್ಟಾಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಮತ್ತು ಹಿಂದಿನ ಒಂದು ಬ್ಲಾಗಲ್ಲಿ ನಾನು ಎಣ್ಣೆ ಬಾಟ್ಲು ಫಿಲ್ ಮಾಡಬೇಕಾದ್ರೆ ತುಂಬ ಜನ ರೀಫೈಂಡ್ ಆಯಿಲ್ ಯೂಸ್ ಮಾಡಬೇಡಿ, ಸನ್ ಪ್ಯೂರ್ ಆಯಿಲ್ ಯೂಸ್ ಮಾಡಬೇಡಿ, ಒಳ್ಳೆಯದಲ್ಲ ಅಂತ ಹೇಳಿದ್ದೀರಾ? ಹೌದು, ನಾನು ಅಷ್ಟಾಗಿ ರಿಫೈಂಡ್ ಆಯಿಲ್ ಯೂಸ್ ಮಾಡಲ್ಲ, ಬಟ್ ಇಟ್ಕೊಂಡಿರ್ತೀನಿ ಮನೆಯಲ್ಲಿ. ನಾನು ಆ್ಯಕ್ಚುಲಿ ರಿಫೈಂಡ್ ಆಯಿಲ್ ಒನ್ಸ್ ಇನ್ 4-5 ಮಂತ್ಸ್ ಮತ್ತೆ ತೊಗೊಳ್ಳೋದು, ಅಷ್ಟಾಗಿ ಖರ್ಚು ಆಗೋದಿಲ್ಲ. ನಾನು ಕಡಲೆಕಾಯಿ ಎಣ್ಣೆ ಬರುತ್ತಲ್ಲ ಫಿಲ್ಟರ್ಡು, ಅದನ್ನು ತೊಗೊಳ್ತೀನಿ. ಅದು ಬಿಟ್ಟರೆ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀನಿ. ಹಾಗಾಗಿ 3 ಥರ ಎಣ್ಣೆನು ಮಿಕ್ಸ್ ಮಾಡಿ ಮಾಡಿ ಉಪಯೋಗಿಸ್ತಿರ್ತೀನಿ. ಕೆಲವು ಅಡುಗೆಗಳಿಗೆ ರಿಫೈಂಡ್ ಆಯಿಲ್ ಬೇಕು ಅಂತ ಅನಿಸುತ್ತೆ, ಹಾಗಾಗಿ ಅದನ್ನು ಇಟ್ಕೊಂಡಿರ್ತೀನಿ, ಇರಲೇಬೇಕು ರಿಫೈಂಡ್ ಆಯಿಲು, ಹಾಗಾಗಿ ಇಟ್ಕೊಂಡಿರ್ತೀನಿ. ಮ್ಯಾಕ್ಸಿಮಮ್ ಮಿಕ್ಕಿದ ಅಡುಗೆಗಳಿಗೆಲ್ಲಾನು ಕಡಲೆ ಬೀಜದ ಎಣ್ಣೆ, ಎಳ್ಳೆಣ್ಣೆ ಸಹ ಇಟ್ಕೊಂಡಿದ್ದೀನಿ, ಅದು ಕೆಲವು ಅಡುಗೆಗಳಿಗೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಅಷ್ಟಾಗಿ ಉಪಯೋಗಿಸಲ್ಲ ರಿಫೈಂಡ್ ಆಯಿಲು, ಬಟ್ ಸಮಟೈಮ್ಸ್ ಕರಿಯೋಕ್ಕೆ ಅಂಥದಕ್ಕೆಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡೋದಿಲ್ಲ, ಇದೇ ರಿಫೈಂಡ್ ಆಯಿಲೇ ಯೂಸ್ ಮಾಡ್ತೀನಿ. ಮಿಕ್ಕಿದ್ದಕ್ಕೆ ಅಡುಗೆಗೆ, ಒಗ್ಗರಣೆಗೆ, ಚಿತ್ರಾನ್ನ ಅಥವಾ ಪುಳಿಯೋಗರೆ ಅದನ್ನೆಲ್ಲ ಕಲಸೋಕ್ಕೆ ಕಡಲೆ ಬೀಜದ ಎಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೊಳ್ತೀನಿ. ಮತ್ತೀಗ ಇಲ್ಲಿ ನಾನು ರಾತ್ರಿ ಊಟಕ್ಕೆ ಗೋಬಿ ಪರೋಟ ಅಥವಾ ಗೋಬಿ ರೊಟ್ಟಿ ಅಂತ ಹೇಳ್ತೀವಿ, ಅದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಗೋಬಿ ರೊಟ್ಟಿ ತಿಂದು. ಅದು ಅಲ್ಲದೆ ಸಂಬಂಧಿ ಆಲೂ ರೊಟ್ಟಿ ಕೇಳ್ತಾ ಇದ್ಲು, ಆಲೂ ಪರೋಟ ಮೊಸರಲ್ಲಿ ಅದ್ಕೊಂಡು ತಿನ್ನೋದು ಮಾಡಮ್ಮ ಅಂತ ಹೇಳಿ. ಆಲೂ ಪರೋಟ ನನಗೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕಿಂತ ಜಾಸ್ತಿ ನನಗೆ ಗೋಬಿ ರೊಟ್ಟಿ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಸಂಬಂಧಿ ಕನ್ವಿನ್ಸ್ ಮಾಡಿ ಗೋಬಿ ಪರೋಟ ಮಾಡೋಣ, ಗೋಬಿ ಜಾಸ್ತಿ ಇದೆ. ಇನ್ನೊಂದು ದಿವಸ ನಿಂಗೆ ಆಲೂ ಪರೋಟ ಮಾಡ್ಕೊಡ್ತೀನಿ ಅಂತ ಹೇಳಿ ಈಗ ಗೋಬಿ ಪರೋಟ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಮತ್ತೊಂದು ರೀಸನ್ನು ಗೋಬಿ ಪರೋಟ ಮಾಡೋದಕ್ಕೆ ಏನಂತಂದರೆ, ನಾನು ರೀಸೆಂಟಾಗಿ ಅಗಾರೋದು ಒಂದು ಚಾಪರ್ ತಗೊಂಡೆ. ಅದು ಹೇಗೆ ವರ್ಕ್ ಆಗುತ್ತೆ, ಈರುಳ್ಳಿ ಅದೆಲ್ಲ ಹಾಕಿದ್ರೆ ಚೆನ್ನಾಗೇ ಚಾಪ್ ಆಗುತ್ತೆ, ಬಟ್ ಈ ಥರ ಗೋಬಿ ಸ್ವಲ್ಪ ಹಾರ್ಡ್ ಆಗಿರೋ ಥಿಂಗ್ಸ್ ಹಾಕಿದ್ರೆ ಹೇಗೆ ಚಾಪ್ ಆಗುತ್ತೆ ನೋಡೋಣ, ಚೆನ್ನಾಗಿ ವರ್ಕ್ ಆಗುತ್ತಾ, ನಿಮಗೂ ಎಲ್ಲ ಸಹ ತೋರಿಸ್ಬೋದು ಅಂತ ಹೇಳಿ ಅದನ್ನು ಸಹ ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ. ಮತ್ತು ನನ್ನ ಕೆಟ್ಟಲ್ ಲಿಂಕ್ ತುಂಬ ಜನ ಕೇಳ್ತಾನೆ ಇದ್ದೀರಾ, ನಂಗೆ ಗೊತ್ತು. ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ತೀರಾ, ಹೊಸ ಹೊಸ ವ್ಯೂವರ್ಸ್ ಇರ್ತೀರಾ, ಗೊತ್ತಿರೋದಿಲ್ಲ ಅಂತ ಹೇಳಿ ಇದನ್ನು ನಾನು ಆನ್ಲೈನ್ ತಗೊಂಡಿದ್ದಲ್ಲ, ಇದು ಕ್ರಾಂಪ್ಟನ್ ಬ್ರ್ಯಾಂಡ್ದು, ಇದು ನನಗೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಕೊಟ್ಟಿದ್ದು, ಹಾಗಾಗಿ ಆನ್ಲೈನ್ ಲಿಂಕ್ ನನ್ನ ಹತ್ರ ಇಲ್ಲ, ಬಟ್ ನೀವು ಕ್ರಾಂಪ್ಟನ್ ಕೆಟ್ಟಲ್ ಅಂತ ಆನ್ಲೈನ್ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗತ್ತೆ. ನಾನು ಒಳಗೆ ಅಡುಗೆ ಮಾಡ್ಕೊಳ್ತಾ ಇದ್ದೆ, ಆಚೆ ಜಾನು ಗಾಡಿಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾದ್ರೆ ಸಮನ್ವಿ ಅವಳು ಬೊಂಬೆಗಳನ್ನ ಇಟ್ಕೊಂಡು ಆಟಾಡ್ತಿದ್ದಾಳೆ, ಅದಕ್ಕೆ ಊಟ ಎಲ್ಲ ಮಾಡಿಸ್ತಿದ್ದಾಳೆ. ಸೊ ಹೇಗೆ ಮಾತಾಡ್ತಾಳೆ ಅಂತ ಒಂದ್ಸಲ ನೋಡಿ. ಮುತ್ತು ಅವಳು ಕ್ಯೂಟಾಗಿ ಮಾತಾಡ್ತಿದ್ಲು, ಅಂದರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ, ಆ ಥರ ಎಲ್ಲ ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಅವಳು ಮಾತಾಡೋದು ಮಾತಾಡೋದಿಲ್ಲ. ಅವಳದೊಂದು ಪಾಂಡ ಬೊಂಬೆ ಇದೆ, ಅದನ್ನು ಕೂರಿಸ್ಕೊಂಡು ಅದಕ್ಕೆ ಊಟ ಮಾಡಿಸ್ತಿದ್ದಾಳೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾತಾಡ್ತೀವೋ ಸಮ್ಟೈಮ್ಸ್ ಅದನ್ನೇ ಅವಳು ಮಾತಾಡ್ತಿದ್ದಾಳೆ, ಅವಳಿಗೆ ತೋಚಿದ್ದೆಲ್ಲ ಮಾತಾಡ್ಕೊಂಡಿರ್ತಾಳೆ, ಚೆನ್ನಾಗಿರುತ್ತೆ. ಆದರೆ ದೂರದಿಂದ ನೋಡ್ಕೋಬೇಕು ನಾವು, ಇಲ್ಲ ವೀಡಿಯೋ ಮಾಡ್ಕೋಬೇಕು. ಅವಳು ಆಡ್ತಿರೋದು ಏನಾದರೂ ಗೊತ್ತಾದರೆ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾಳೆ. ಮತ್ತು ಇಲ್ಲಿ ಗೋಬಿ ಎಲ್ಲ ತೊಳೆದು ಬಿಸಿನೀರಿಗೆ ಹಾಕಿ ತೊಳೆದು ಎಲ್ಲ ಮಾಡಿಟ್ಟಿದ್ದೆ, ಈಗ ಸ್ವಲ್ಪ ತಣ್ಣಗಾದಮೇಲೆ ಚಾಪರ್ಗೆ ಹಾಕಿ ನೋಡೋಣ. ಯೂಶ್ವಲಿ ಗೋಬಿ ರೊಟ್ಟಿ ಮಾಡಬೇಕಾದ್ರೆ ನಾನೇನು ಮಾಡ್ತಿದ್ದೆ, ತುರ್ಕೊಳ್ತಾ ಇದ್ದೆ ಸಣ್ಣಗಾಗಬೇಕು ಅಂತ ಹೇಳಿ. ಇವತ್ತು ಚಾಪರಲ್ಲಿ ಹಾಕಿ ನೋಡೋಣ ಎಷ್ಟು ಸಣ್ಣಕ್ಕಾಗತ್ತೆ ಅಂತ ಹೇಳಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ತುಂಬಾ ಬೇಗ ಆಗುತ್ತೆ, ತುಂಬ ಸಣ್ಣಕ್ಕಾಗುತ್ತೆ. ನಂಗೆ ತುಂಬ ಖುಷಿ ಆಯಿತು, ಅಪ್ಪ ಸದ್ಯ ಈ ಚಾಪರ್ ತೊಗೊಂಡಿದ್ದು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ. ಬಿಕಾಸ್ ಹ್ಯಾಂಡ್ ಚಾಪರಲ್ಲಿ ಇಷ್ಟು ಬೇಗ ಆಗಲ್ಲ, ಆ್ಯಂಡ್ ಗೋಬಿ ಎಲ್ಲ ಅಂತೂ ಹ್ಯಾಂಡ್ ಚಾಪರಲ್ಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ಹಾಗಾರೋದು ಈ ಚಾಪರ್ ನಂಗೆ ತುಂಬ ಇಷ್ಟ ಆಯಿತು, ಅಪ್ಪ ಸದ್ಯ ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. ಎಷ್ಟು ಗಟ್ಟಿ ಇದ್ರೇನೋ, ಎರಡೇ ಎರಡು ನಿಮಿಷದಲ್ಲಿ ಎಲ್ಲ ಪುಡಿ ಪುಡಿ ಆಗೋಯ್ತು ನೋಡಿ, ಗೋಬಿ ಹಾಕಿರೋದು ಚೆನ್ನಾಗಾಗಿದೆ. ಎಮರ್ಜೆನ್ಸಿ ಅಂದರೆ ಚಟ್ನಿ ಕೂಡ ಇದರಲ್ಲೇ ರುಬ್ಕೊಂಡ್ಬೋದು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದೆ. ಎಲ್ಲ ಫೈನ್ಲಿ ಚಾಪ್ ಆಗುತ್ತೆ, ಈರುಳ್ಳಿ ಆಗಿರ್ಬೋದು, ಟೊಮ್ಯಾಟೊ ಕೂಡ ತುಂಬ ಚೆನ್ನಾಗಿ ಫೈನಾಗಿ ಚಾಪ್ ಆಗುತ್ತೆ. ಸೊ ನನಗೆ ಇದು ಖಂಡಿತ ವೇಸ್ಟ್ ಆಫ್ ಮನಿ ಅಂತ ಅನಿಸ್ಲಿಲ್ಲ, ತುಂಬ ಒಳ್ಳೇದು ಅನಿಸ್ತು ನನಗೆ ತಗೊಂಡಿದ್ದು. ಆ್ಯಂಡ್ ಇದು ಖಂಡಿತ ಪ್ರಮೋಷನಲ್ ವೀಡಿಯೋ ಕೂಡ ಅಲ್ಲ, ಸಿನ್ಸ್ ನೀವು ನನ್ನ ಶಾರ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದ ಕೇಳಿದ್ರಲ್ವ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಅದು ಅಲ್ಲದೆ ತುಂಬ ಜನ ಲಿಂಕ್ ಬೇಕು ಅಂತ ಕೇಳಿದ್ದೀರಾ, ಹಾಗಾಗಿ ಇದರದ್ದು ಲಿಂಕ್ ನಾನು ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಇದನ್ನು ಅಮೆಝಾನಲ್ಲೇ ತೊಗೊಂಡಿದ್ದು, ನಿಮಗೂ ಸಹ ಇದು ತೊಗೊಳ್ಬೇಕು ಅಂತಂದರೆ ಅಮೆಝಾನಲ್ಲಿ ತೊಗೊಳ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಈಗ ಗೋಬಿ ಪರೋಟ ಮಾಡೋದಕ್ಕೆ ಇವಾಗ ಫಿಲ್ಲಿಂಗ್ ಸ್ಟಫಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ತುರ್ದಿಟ್ಕೊಂಡಿದ್ನಲ್ವ ಗೋಬಿನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈರುಳ್ಳಿನೂ ಸಣ್ಣಗದೆ ಚಾಪರಲ್ಲಿ ಹೆಚ್ಕೊಂಡಿದ್ದೆ, ಚೆನ್ನಾಗಿದೆ ನೋಡಿ, ಆಲ್ಮೋಸ್ಟ್ ಪೇಸ್ಟ್ ಆಗಿಬಿಟ್ಟಿದೆ. ಗೋಬಿ ಪರೋಟ ಇದೇ ಥರ ಇದ್ರೇ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಮತ್ತು ಇದಕ್ಕೆ ಸಣ್ಣಗೆ ಹೆಚ್ಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಖಾರಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಬಿಕಾಸ್ ಸಮನ್ವಿಗೆ ಅಕಸ್ಮಾತ್ ಬಾಯಲ್ಲಿ ಸಿಕ್ಬಿಟ್ರೆ ಅವ್ಳು ಜಾಸ್ತಿ ಹೋ ಅಂತ ಕೂಗ್ತಾಯಿರ್ತಾಳೆ, ಹಾಗಾಗಿ ನಾನು ಆ ಸ್ಟೆಪ್ ಸ್ಕಿಪ್ ಮಾಡಿದ್ದೀನಿ. ನೀವು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಬೋದು. ಅದಾದಮೇಲೆ ಅಚ್ಚಕಾರದ ಪುಡಿ ಮತ್ತು ಆಮ್ಚೂರ್ ಪೌಡರ್ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ರುಚಿ. ಅಕಸ್ಮಾತ್ ಆಮ್ಚೂರ್ ಪೌಡರ್ ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ನಿಂಬೆಹಣ್ಣು ಹಾಕ್ಕೊಳ್ಬೋದು, ಬಟ್ ನಾನು ಹೇಳ್ತೀನಿ ಆಮ್ಚೂರ್ ಪೌಡರ್ನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಿಗುತ್ತೆ ನಿಮಗೆ, ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲ ಬಿಗ್ ಬಾಸ್ಕೆಟಲ್ಲಿ ಸಹ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ನಂಗೆ ಆವಾಗಲೇ ಹಾಕೋದು ಮರ್ತೋಯ್ತು. ಗರಂ ಮಸಾಲ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜೀರಿಗೆ ಪೌಡರ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ರುಚಿ. ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ಒಂದು ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ಓಮ್ ಕಾಳು ಹಾಕ್ತಾರೆ ಅಜ್ವೇನ್ ಅಂತ ಹೇಳ್ತಾರಲ್ಲ, ಬಟ್ ನನಗೆ ಅದರದ್ದು ರುಚಿ ಇಷ್ಟ ಆಗಲ್ಲ, ಅಕಸ್ಮಾತ್ ಅದು ಬಾಯಿಗೆ ಸಿಕ್ಬಿಟ್ರೆ ಒಂಥರ ಅನಿಸುತ್ತೆ, ಹಾಗಾಗಿ ನಾನು ಹಾಕಲ್ಲ. ಬಟ್ ನಿಮ್ಗೆ ಅದರ ರುಚಿ ಘಮ ಇಷ್ಟ ಆಯಿತು ಅಂತಂದರೆ ನೀವು ಹಾಕ್ಕೊಳ್ಬೋದು. ಮತ್ತು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕಸೂರಿ ಮೇಥಿ ಹಾಗೆ ಕ್ರಶ್ ಮಾಡಿ ಹಾಕ್ಕೊಂಡು ಮತ್ತೊಂದು ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಬೌಲ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದು ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿರ್ತೀವಿ ಗೋಬಿಗೆ ಅದೆಲ್ಲ ಮಸಾಲ ಎಲ್ಲ ಹಾಕ್ಕೊಂಡು ಅದನ್ನು ಪ್ಯಾನ್ಗೆ ಹಾಕ್ಕೊಂಡು ಒಂದು 5 ನಿಮಿಷದವರೆಗೂ ಹುರ್ಕೊಳ್ಬೇಕು. ಹಾಗೆ ಹಸಿದೆ ಹಾಕೋಕ್ಕಿಂತ ಈ ಥರ ಒಂದು 5 ನಿಮಿಷ ಪ್ಯಾನಲ್ಲಿ ಹುರ್ಕೊಂಡ್ರೆ ರುಚಿ ಇನ್ನೂ ಅದ್ಭುತವಾಗಿರುತ್ತೆ. ಮತ್ತು ಸ್ವಲ್ಪ ಏನಾದರೂ ನೀರಿನ ಅಂಶ ಇದ್ರೇನು ಡ್ರೈ ಆಗುತ್ತೆ. ನೀರಿನ ಅಂಶ ಇದ್ದಷ್ಟು ನೀವು ಪರೋಟನಲ್ಲಿ ಒತ್ಕೊಳ್ಬೇಕಾದ್ರೆ ಬೇಗ ಓಪನ್ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಡ್ರೈ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಒಂಚೂರು ಹುರ್ಕೊಂಡ್ರೆ ಆಗ ಪರೋಟ ಒತ್ಕೋಬೇಕಾದ್ರೆ ಆ ಥರ ಏನು ಒಡ್ಕೊಳ್ಳೋದಾಗಲಿ ಆ ಥರ ಎಲ್ಲ ಏನೂ ಆಗಲ್ಲ. ಆ್ಯಂಡ್ ರುಚಿ ಬಗ್ಗೆ ಹೇಳಬೇಕಂದ್ರೇನು, ಬರೀ ಹೀಗೆ ಸ್ಟಫ್ ಮಾಡೋದಕ್ಕಿಂತ ಒಂಚೂರು ಹುರ್ಕೊಂಡು ಆಮೇಲೆ ಸ್ಟಫಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅದು ಹುರಿತಿರ್ಬೇಕಾರೇ ನೋಡೋಕ್ಕೆ ಎಷ್ಟು ಸಾಫ್ಟಾಗಿ ಫೈನಾಗಿದೆ. ಈ ಥರ ಇದ್ರೇ ನಿಮಗೆ ರುಬ್ಬಕ್ಕೆ ಒತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ದಪ್ಪ ದಪ್ಪ ಗೋಬಿ ಪೀಸ್ಗಳಿದ್ರೆ ಒತ್ಬೇಕಾದ್ರೆ ಅಲ್ಲೇ ಟಪ್ಪಕ್ಕಂತ ಒಡೆದೋಗ್ಬಿಡುತ್ತೆ. ಹಾಗಾಗಿ ಈ ಥರ ಫೈನಾಗಿ ನೀವು ಚಾಪ್ ಮಾಡಿಕೊಂಡ್ರೆ ಅಥವಾ ಗ್ರೇಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಪರೋಟ. ಆ್ಯಂಡ್ ಇದಕ್ಕೆ ಕೆಲವರು ಬೆಳ್ಳುಳ್ಳಿ ಕೂಡ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಾರೆ, ಬಟ್ ನನಗೆ ಅದು ಟೇಸ್ಟ್ ಇಷ್ಟ ಆಗಲ್ಲ. ಸಡನ್ನಾಗಿ ಬಾಯಿಗೆ ಸಿಕ್ಬಿಟ್ರೆ ಒಂಥರ ಅನಿಸುತ್ತೆ. ಆದರೆ ನಿಮಗೆ ಇಷ್ಟ ಆದರೆ ಖಂಡಿತ ಹಾಕ್ಕೊಳ್ಬಹುದು. ನನಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಹಾಕ್ತಿಲ್ಲ. ಬಟ್ ಆ್ಯಕ್ಚುಲಿ ಅದು ಹಾಕ್ತಿದ್ರು ಏನು ರುಚಿನಲ್ಲಿ ಅಂಥ ದೊಡ್ಡ ವ್ಯತ್ಯಾಸ ಏನಾಗಲ್ಲ, ಚೆನ್ನಾಗೇ ಇರುತ್ತೆ. ಈಗ ಪರೋಟ ಮಾಡೋದಕ್ಕೆ ಚಪಾತಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ, ಮಾಮೂಲಿ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡಿರಬೇಕು. ಹಿಟ್ಟು ನೀರಾದರೆ ಒತ್ತಕ್ಕಷ್ಟು ಸರಿಯಾಗಿ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಈಗ ಇದಕ್ಕೆ ಒಳಗೆ ಒಂದು ಸ್ವಲ್ಪ ಒತ್ಕೊಂಡು ಚಿಕ್ಕದಾಗಿ ಅದರೊಳಗಡೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ವ ಗೋಬಿದು ಸ್ಟಫಿಂಗು, ಅದನ್ನು ಫಿಲ್ ಮಾಡಿ ಮತ್ತು ಒಬ್ಬಟ್ಟು ಮಾಡೋ ರೀತಿಯಲ್ಲೇ ಒಳಗೆ ಹೂರ್ಣ ತುಂಬಿ ಹೇಗೆ ಮುಚ್ಚಿ ಒತ್ಕೊಳ್ತೀವೋ ಅದೇ ಥರನೇ ಮಾಡ್ಕೊಳ್ಬೇಕು. ಸೊ ನಾನು ಎಷ್ಟು ಪರೋಟ ಬೇಕೋ ಅಷ್ಟೂ ರೆಡಿ ಮಾಡಿ ಇಟ್ಕೊಂಬಿಡ್ತಾ ಇದ್ದೀನಿ. ಆಮೇಲೆ ಒಟ್ಟಿಗೆ ಒತ್ತಿ ಬೇಯಿಸ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ. ಮತ್ತು ನಿಮ್ಮಲ್ಲಿ ಸುಮಾರಷ್ಟು ಜನ ನಾನು ಮಾಡೋ ರೆಸಿಪೀಸ್ನ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಥವಾ ಚೆನ್ನಾಗಿ ಬಂದಿಲ್ಲ ಅಂದರೂ ಸಹ ಕಮೆಂಟ್ ಮಾಡಿ ತಿಳಿಸ್ತೀರಾ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಆ ರೆಸಿಪೀಸ್ ಇಷ್ಟ ಆಗ್ತಿದೆ ಅಂತ ಕೇಳಿ ನನಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ನಿಮಗಿನ್ನೂ ಈ ಥರ ಸಿಂಪಲ್ಲಾಗಿರೋ ರೆಸಿಪೀಸ್ ತೋರಿಸೋದಕ್ಕೆ. ಆ್ಯಂಡ್ ನಿಮ್ಮ ರಿಕ್ವೆಸ್ಟ್ ಕೂಡ ಅದೇನೆ ಸುಮಾರು ಜನದು, ಸಿಂಪಲ್ಲಾಗಿರೋ ರೆಸಿಪೀಸ್ ತೋರಿಸ್ತೀರಾ ಅಥವಾ ಸಿಂಪಲ್ಲಾಗಿರೋ ರೆಸಿಪೀಸ್ ತೋರಿಸಿ ನಮಗೆಲ್ಲ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಕೂಡ ಹೇಳಿ. ನಾನು ಕೂಡ ಆದಷ್ಟು ಸಿಂಪಲ್ಲಾಗಿ ನನ್ನ ಮನೇಲಿ ಪ್ರತಿದಿನ ಏನು ಮಾಡ್ತೀನೋ ಅದನ್ನೇ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೊಸದಾಗಿ ವೀಡಿಯೋನಲ್ಲಿ ತೋರಿಸ್ಬೇಕು ಅಂತ ಹೇಳಿ ಯಾವುದೇ ರೆಸಿಪೀಸ್ನ ಟ್ರೈ ಮಾಡ್ತಾ ಇಲ್ಲ ನಾನು. ಬಟ್ ನಾನು ಪ್ರತಿದಿನ ಏನು ಮಾಡ್ತಾ ಇದ್ದೀನಿ ಅದನ್ನೇ ನಿಮ್ಮ ಹತ್ರನೂ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ನನಗೆ ಪರೋಟ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಬಟ್ ನಿಮಗೆ ದಪ್ಪಕ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಸೊ ಈಗ ಒಂದು ಸೈಡ್ ಒಂದು ಸ್ವಲ್ಪ ಬೆಂದಿದೆ ಅಂತಂದಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಓಕೆ, ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಅಕಸ್ಮಾತ್ ಬೇಡ, ನನಗೆ ತುಪ್ಪದ ರುಚಿ ಇಷ್ಟ ಆಗಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನೀಟಾಗಿ ಎಣ್ಣೆ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ ರುಚಿ. ತುಪ್ಪ ಬೆಣ್ಣೆ ಇದೆಲ್ಲ ರುಚಿನ ಒಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ ಅಷ್ಟೇ. ಸೊ ನಿಮ್ಮ ಚಾಯ್ಸ್, ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಸ್ವಲ್ಪ ಸೀಬೇಕು ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಸೀದೋದಂಗಾದರೆ ಆಗ ಪರೋಟ ತುಂಬಾ ರುಚಿ ಇರುತ್ತೆ. ನಾನು ಇಲ್ಲಿ ಸೈಮಲ್ಟೇನಿಯಸ್ಲಿ ಒತ್ತಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಗ ಆಗತ್ತೆ ಅಂತ ಹೇಳಿ. 2-3 ದಿನದಿಂದ ನೆಗಡಿ ಶೀತ ಎಲ್ಲ ಜಾಸ್ತಿ ಆಗಿ ಏನು ಮಾಡೋಕ್ಕೆ ಆಗದಿರೋ ಸುಸ್ತಾಗಿ ಕೂತ್ಕೊಂಡಿದ್ದೆ. ಜಾನೂನೇ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಮತ್ತು ನಮ್ಮಮ್ಮ ಅಡುಗೆ ಮಾಡಿ, ನಮ್ಮಪ್ಪ ಎಸ್ಪೆಷಲಿ ಅಡುಗೆ ಎಲ್ಲ ಮಾಡಿ ತಂದುಕೊಡ್ತಾಯಿದ್ರು. ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ, ಹಾಗಾಗಿ ಪರೋಟ ಮಾಡೋಣ ಅಂಥೇಳಿ. ಇನ್ನೊಂದೇನು ಗೊತ್ತಾ, ನಾವು ಕೆಲಸ ಮಾಡ್ತಾನೆ ಇದ್ದು ಸಡನ್ನಾಗಿ ಏನು ಮಾಡ್ದಿರ ಕೂರಿಸ್ಬಿಟ್ರೆ ಏನೋ ಕಟ್ ಹಾಕ್ದಂಗೆ ಆಗಿಬಿಡುತ್ತೆ, ಮತ್ತು ತುಂಬ ಬೇಜಾರು ಫೀಲ್ ಆಗೋ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇದೇನು ಆಗಿಬಿಟ್ಟಿದ್ಯಪ್ಪ, ಮನೇಲಿ ಒಂದು ಕೆಲಸ ಮಾಡ್ಕೊಳೋಕ್ಕೂ ಆಗ್ತಿಲ್ಲ. ಮತ್ತು ಮನೆಯವ್ರ ಹತ್ರ ಕೆಲಸ ಮಾಡಿಸೋದು ಅವ್ರು ಮಾಡ್ತಿರೋದು ನೋಡೋದಕ್ಕೆ ಒಂಥರ ಹಿಂಸೆ ಆಗುತ್ತೆ. ಯಾವಾಗ ಬೇಗ ಸರಿ ಹೋಗ್ತೀವಿ, ಯಾವಾಗ ಮತ್ತೆ ಕೆಲಸಗಳು ನಮಗೆ ನಾವೇ ಮಾಡ್ಕೊಳ್ತೀವಿ ಅಂತ ಅನ್ಸಕ್ಕೆ ಶುರುವಾಗೋಗುತ್ತೆ. ಸೊ ಇಲ್ಲಿ ಪರೋಟ ರೆಡಿ ಆಯಿತು. ಸಮನ್ವಿಗೆ ಒಂದು ಪುಟ್ಟದ್ದು ಮಾಡಿದೆ, ನನಗೆ ಜಾನುಗೆಲ್ಲ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೆ. ನೋಡಿ, ಈ ಥರ ಸ್ವಲ್ಪ ಸೀದಂಗಾದರೆ ಆಗ ರುಚಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಜೊತೆಗೆ ಉಪ್ಪಿನಕಾಯಿ ಮೊಸರು ಜೊತೆ ಸೂಪರಾಗಿರುತ್ತೆ. ಮೊಸರು ಪ್ಲೇನ್ ಮೊಸರು ಬೇಕಾದ್ರೂ ತಿನ್ಬೋದು, ಬಟ್ ಇನ್ನೂ ಸ್ವಲ್ಪ ರುಚಿಯಾಗಿರ್ಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಹಾಕ್ಕೊಳ್ಬೇಕು. ಆಹಾ, ರುಚಿ ಅಂತೂ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಚಾಟ್ ಮಸಾಲ ಹಾಕಿದ ತಕ್ಷಣ ಮೊಸರಿನ ರುಚಿನೇ ತುಂಬ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೊಸರೇ ಮೊದಲು ಖಾಲಿ ಆಗಿಬಿಡುತ್ತೆ ಪರೋಟಾಗಿಂತ. ಸೊ ನಾವು ಒಂದು ದೊಡ್ಡ ಕಪ್ಪಷ್ಟು ಮೊಸರು ಜೊತೆಗೆ ಪರೋಟ ತಗೊಂಡಿದ್ದೀನಿ. ಸೊ ತುಂಬಾ ರುಚಿಯಾಗಿರೋ ಪರೋಟ ಮೊಸರು ರೆಡಿ ಆಯಿತು. ನೀವು ಕೂಡ ಒಂದ್ಸಲಿ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ. ತಿಂಡಿ ಕೂಡ ಇದನ್ನು ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ.
ಹಲೋ, ನಮಸ್ತೆ ಎಲ್ರಿಗೂ. ಸೊ ನಿನ್ನೆ ರಾತ್ರಿ ಊಟ ಎಲ್ಲ ಮಾಡಿ ಮಲ್ಕೊಂಡು ಅದಾದ್ಮೇಲೆ ಯಾವುದು ವಿಡಿಯೋಸ್ ಮಾಡ್ಲಿಲ್ಲ, ಊಟ ಎಲ್ಲ ಆದ್ಮೇಲೆ ಮೂವಿ ನೋಡ್ತಾ ಇದ್ವಿ. ಸೊ ಹಾಗೆ ಮರ್ತು ಹೋಯ್ತು. ಸೊ ಅದಕ್ಕೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡ್ಬೇಕು ಅಂತ ಇದ್ನಲ್ವಾ. ಸೊ ಇವತ್ತು ಫ್ರೆಶ್ ಆಗಿ ಕುತ್ಕೊಂಡು ಮಾತಾಡೋಣ ನಿಮ್ಮ ಹತ್ರ. ಏನದು ಗುಡ್ ನ್ಯೂಸ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಕೂತಿದ್ದೀನಿ. ಸೊ ಏನಿದು ಗುಡ್ ನ್ಯೂಸ್ ಅಂತ ಸುಮಾರು ಜನ ಗೆಸ್ ಕೂಡ ಮಾಡಿರ್ತೀರಾ. ಅಂಡ್ ಸುಮಾರಷ್ಟು ಜನ ನಂಗೆ ಆಲ್ರೆಡಿ ಕಮೆಂಟ್ಸ್ ಅಲ್ಲೆಲ್ಲ ಕೇಳಿ ಕಂಗ್ರಾಟ್ಸ್ ಎಲ್ಲಾನು ನೀವೇ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ಬಟ್ ನನ್ನ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ತಿಳಿಸೋದು ನನ್ನದೊಂದು ಕರ್ತವ್ಯ ಆಗುತ್ತೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಹತ್ರ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಹೇಗೆ ಹೇಳೋದು, ಓಕೆ, ಐ ಆಮ್ ಪ್ರೆಗ್ನೆಂಟ್. ಸೊ ನಾನು ಮಗು ಕ್ಯಾರಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 3 ಮಂತ್ಸ್ ಆಯಿತು ಇವಾಗ, 3 3 1/2 ಮಂತ್ಸ್ ಆಗಿದೆ. ಸೊ ಶುರುವಿನಲ್ಲೇ ಆ್ಯಕ್ಚುಲಿ ಹೇಳ್ತಾರಲ್ವ ಹೇಳ್ಬಾರ್ದು ಅಂತ, ಕೆಲವರು 4-5 ತಿಂಗಳಾಗೋವರೆಗೂ ಹೇಳ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಬಟ್ 3 ಮಂತ್ಸ್ ಇಸ್ ಸೇಫ್ ಅಂತ ಅನ್ಸುತ್ತೆ. ಸೊ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದನ್ನೆಲ್ಲ ಹೈಡ್ ಮಾಡೋಕೆ ಕೂಡ ಆಗಲ್ಲ, ಐ ಹ್ಯಾವ್ ಸ್ಟಾರ್ಟೆಡ್ ಶೋಯಿಂಗ್ ಆಲ್ರೆಡಿ. ಸೊ ಗೊತ್ತಾಗ್ತಿದೆ ಸುಮಾರು ಜನ ನೀವು ವಿಡಿಯೋ ನೋಡೋರಿಗೆ, ನೋಡಿನೇ ತಿಳ್ಕೊಂಡು ಕಂಗ್ರಾಟ್ಸ್ ಎಲ್ಲಾನು ಹೇಳಿದ್ರು, ನನ್ನ ಕಡೆಯಿಂದ ಕನ್ಫರ್ಮೇಶನ್ ಇಲ್ಲ ಅಂತಂದ್ರೇನು. ಸೊ ಇದನ್ನೆಲ್ಲ ಜಾಸ್ತಿ ದಿನ ಮುಚ್ಚಿಡೋದಕ್ಕೂ ಆಗೋದಿಲ್ಲ, ಹಾಗಾಗಿ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕು ಅಂತ ತುಂಬ ದಿವಸದಿಂದ ಅನ್ಕೊಳ್ತಿದ್ದೆ. ಫೈನಲಿ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಹೌದು, ಮತ್ತೆ ನನಗೆ ತಾಯಿ ಆಗೋ ಸೌಭಾಗ್ಯ ಸಿಕ್ಕಿದೆ. ಸೊ ಈಗ ನನಗೆ 3-3.5 ತಿಂಗಳಾಗಿದೆ. ಸೊ ನಿಮ್ಮೆಲ್ಲರ ಹತ್ರ ವಿಷಯ ರಿವೀಲ್ ಮಾಡಿದ್ದೀನಿ. ಇದೇ ಕಾರಣಕ್ಕಾಗಿ ನನ್ನ ವಿಡಿಯೋಸ್ ತುಂಬಾ ಇರ್ರೆಗ್ಯುಲರ್ ಆಗಿತ್ತು. ನನಗೆ ಮೊದಲನೇ ತಿಂಗಳು ಅಷ್ಟು ಗೊತ್ತಾಗದಲೇ ಇರಲಿಲ್ಲ. ಕನ್ಫರ್ಮ್ ಆಗಿ ಒಂದು ವಾರ ಆದಾಗ್ಲಿಂದನು ಸಿಕ್ಕಾಪಟ್ಟೆ ನೋಸಿಯ, ವಾಮಿಟಿಂಗು, ಮತ್ತೆ ನನಗೆ ಫೋನ್ ನೋಡಿದ್ರೇನೆ ಆಗ್ತಾ ಇರಲಿಲ್ಲ ವಾಮಿಟಿಂಗ್ ಆಗೋದು. ನಾನು ಮುಂಚೆ ವಿಡಿಯೋಸ್ ಅಲ್ಲಿ ಸಹ ಹೇಳಿದ್ದೀನಿ ನಿಮ್ಗೆಲ್ಲಾರ್ಗು, ಮೊಬೈಲ್ ನೋಡಿದ್ರೆ ಆಗ್ತಾ ಇಲ್ಲ, ಸ್ಕ್ರೀನ್ ನೋಡಿದ್ರೆ ಆಗ್ತಾ ಇಲ್ಲ ಅಂತ ಹೇಳಿ. ಆ್ಯಂಡ್ ಮಾತಾಡಬೇಕಾದ್ರೂ ಕೂಡ ತುಂಬ ಉಸಿರು ಏದುಸಿರೆಲ್ಲ ಬರ್ತಾ ಇದೆ. ಸೊ ಸುಮಾರು ಜನ ಅದನ್ನ ರೆಕಗ್ನೈಸ್ ಮಾಡಿ ಹೇಳಿದ್ದೀರಾ, ದಟ್ ನಿಮ್ಮ ಉಸಿರು ಇದಾಗಿದೆ, ಸ್ವಲ್ಪ ಗ್ಯಾಪ್ ತಗೊಂಡು ಬ್ರೆತ್ ತಗೊಂಡು ಮಾತಾಡಿ ಅಂತ ಎಲ್ಲಾನು ಕಮೆಂಟಲ್ಲಿ ಹೇಳಿದ್ದೀರಾ. ಬಟ್ ರಿಯಲ್ ರೀಸನ್ ನಾನು ತಗೊಂಡ್ರೇನು, ಒಂದು 2 ಮಾತಾಡ್ತಿದ್ದೀನಿ ಅಂದ ತಕ್ಷಣ ಉಸಿರು ಮೇಲ್ ಬರುತ್ತೆ. ಅಕಸ್ಮಾತ್ ನಾನೇನಾದ್ರೂ ಸ್ಟೇಜ್ ಹತ್ಕೊಂಡು ಬಂದು ಏನಾದರೂ ಮಾತಾಡೋಕ್ಕೆ ಟ್ರೈ ಮಾಡಬೇಕು ಅಂತಂದ್ರೆ ಐ ನೀಡ್ ಅಟ್ ಲೀಸ್ಟ್ 1-1.5 ನಿಮಿಷದಷ್ಟು ರಿಲ್ಯಾಕ್ಸ್ ಮಾಡಿ ಅದಾದ್ಮೇಲೆ ಮಾತಾಡೋಕ್ಕಾಗುತ್ತೆ, ಉಸಿರು ಮೇಲ್ ಮೇಲೆ ಬರ್ತಾ ಇರುತ್ತೆ. ಇದೇ ಕಾರಣಕ್ಕಾಗಿ ನನ್ನ ವಿಡಿಯೋಸ್ ತುಂಬಾ ಇರೆಗ್ಯುಲರ್ ಇತ್ತು. ಸೊ ಫೋನ್ ನೋಡಿದ್ರೆ ಸಹ ಆಗ್ತಾ ಇರಲಿಲ್ಲ. ಸೊ ಎಲ್ಲದಕ್ಕಿಂತ ಹೆಲ್ತ್ ಇಂಪಾರ್ಟೆಂಟ್. ನಂಗೆ ತುಂಬ ಜನ ಬ್ಯಾಡ್ ಕಮೆಂಟ್ಸ್, ಅಂದರೆ ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ, ಇಂಟ್ರೆಸ್ಟ್ ಕಳ್ಕೊಂಡು ಬಿಟ್ಟಿದ್ದೀರಾ ನೀವು 100K ಸಬ್ಸ್ಕ್ರೈಬರ್ ಆದ ತಕ್ಷಣ ಎಲ್ಲ ಅಷ್ಟೇ ಹಿಂಗೆ ಹಾಗೆ ಅಂತೆಲ್ಲ ಹೇಳಿದ್ದೀರಾ. ಅಷ್ಟು ಕಷ್ಟಪಟ್ಟು 100 ಸಬ್ಸ್ಕ್ರೈಬರ್ಸ್ವರೆಗೂ ರೀಚ್ ಆಗಿಬಿಟ್ಟು ಇವಾಗ ಯಾಕೆ ಇಂಟ್ರೆಸ್ಟ್ ಕಳ್ಕೊಬೇಕು, ಈಗ ಇನ್ನೂ ಹೆಚ್ಚು ಇಂಟ್ರೆಸ್ಟ್ ಬರುತ್ತೆ. ಬಟ್ ಎಲ್ಲದಕ್ಕಿಂತ ಹೆಲ್ತ್ ಮುಖ್ಯ, ಮತ್ತು ಮಗುವಿನ ಆರೋಗ್ಯ ಸಹ ಮುಖ್ಯ. ನನ್ನ ಆರೋಗ್ಯ ಕೆಟ್ಟರೆ ಮಗುವಿನ ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ. ಸೊ ತಾಯಿ 2ನೇ ಸಲ ಆಗೋದು ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಫಸ್ಟ್ ಟೈಮ್ ನೀವು ಅಮ್ಮ ಆಗ್ಬೇಕಾದ್ರೆ ನಿಮಗೆ ಮಗುನ ನೋಡ್ಕೊಳ್ಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಆದರೆ ಸಮನ್ವಿನ ನೋಡಿಕೊಂಡು ಆಮೇಲೆ ಮನೇನ ಮ್ಯಾನೇಜ್ ಮಾಡಿಕೊಂಡು ಮತ್ತೆ ಈ ಪ್ರೆಗ್ನೆನ್ಸಿನ ಮ್ಯಾನೇಜ್ ಮಾಡೋದು ಸ್ವಲ್ಪ ನನಗೆ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ನನಗೆ ತುಂಬಾ ನಾಸಿಯಾ ಆಯಿತು. ಸೊ ಸಡನ್ನಾಗಿ ಸುಸ್ತಾಗ್ಬಿಡೋದು ಫಾರ್ ನೋ ರೀಸನ್. ನನಗೆ ಯಾಕೆ ಇಷ್ಟು ಸುಸ್ತಾಗ್ತಿದೆ, ನನ್ನ ಜೀವನದಲ್ಲಿ ನನಗೆ ಅಷ್ಟು ಟಯರ್ಡ್ನೆಸ್ ಅನ್ನೋದೇ ಗೊತ್ತಿಲ್ಲ, ಒಂಥರ ಲೇಝಿ ಫೀಲ್ ಆಗ್ತಾ ಇತ್ತು. ಅಯ್ಯೋ ಯಾಕೆ ಇಷ್ಟೊಂದು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀನಿ. ಆ ಟೈಮಲ್ಲಿ ಜಾನು ತುಂಬಾ ಧೈರ್ಯ ಹೇಳಿ ಇಟ್ಸ್ ಓಕೆ, ಟೈಮ್ ತಗೋ, ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ, ನಿನ್ನ ಆರೋಗ್ಯ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಮುಖ್ಯ ಅದೇನೆ, ಇದು ನಿನ್ನ ಪ್ಯಾಷನ್ಗೋಸ್ಕರ ಮಾಡ್ತಾ ಇದೆಯಾ, ಸೊ ಟೇಕ್ ಯೂರ್ ಟೈಮ್, ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ ಅಂತ ಹೇಳಿ. ಸೊ ಐ ಟೋಕ್ ಬ್ರೇಕ್ ಮಧ್ಯದಲ್ಲಿ, ವಾರಕ್ಕೆ 1 ವೀಡಿಯೋ, ವಾರಕ್ಕೆ 2 ವೀಡಿಯೋ ಈ ತರ ಹಾಕ್ತಾ ಬಂದೆ. ಈಗ ಐ ಆಮ್ ಫೈನ್, ನೋಸಿಯಾ ಲಾಸ್ಟ್ ಇಲ್ಲ, ಈಗ ಅದೆಲ್ಲ ಸರಿ ಹೋಯ್ತು ಅಂತಂದಾಗ ಸಡನ್ ಆಗಿ ಕೋಲ್ಡ್ ಆಗೋಯ್ತು. ಬಟ್ ಕೋಲ್ಡ್ ಎಲ್ಲ ಇಟ್ಸ್ ಓಕೆ, ಮ್ಯಾನೇಜ್ ಮಾಡಬಹುದು. ಇನ್ನು ಮುಂದೆ ಆದಷ್ಟು ವೀಕ್ಲಿ 3 ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಅಗೇನ್ ಡಿಪೆಂಡ್ಸ್ ನನ್ನ ಹೆಲ್ತ್ ಕಂಡೀಷನ್, ನಾಟ್ ದಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತಲ್ಲ, ಸಮಟೈಮ್ಸ್ ಸಡನ್ನ ಟಯರ್ಡ್ ಆಗೋಗುತ್ತೆ, ನಮಗೆ ಗೊತ್ತಿರಲ್ಲ. ನಾವು ಇವತ್ತು ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ನಾಳೆ ಹೇಗಿರ್ತೀವಿ ಅಂತ ನಾನು ಕೂಡ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಸಡನ್ನಾಗಿ ಟಯರ್ಡ್ ಫೀಲ್ ಆಗುತ್ತೆ.
ಸೊ ಹಾಗಾಗಿ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸುಮಾರು ವಿಡಿಯೋಸ್ ಮಾಡಿಟ್ಕೊಂಡಿದ್ದೀನಿ, ಎಡಿಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಈಗ ಓಕೆ, ಸ್ಕ್ರೀನ್ ಎಲ್ಲ ನೋಡಬಹುದು, ಅಷ್ಟು ವಾಮಿಟಿಂಗ್ಸ್ ಎಲ್ಲ ಇಲ್ಲ. ಹಾಗಾಗಿ ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ, ಈ ವಿಷಯನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಬೇಕಾದ್ರೆ ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಹತ್ರ ಹೇಳಿದ್ದು ಆ ಥರ ಖುಷಿ, ಮನಸ್ಸು ಲೈಟ್ ಅನಿಸ್ತದೆ ಎಲ್ಲರ ಹತ್ರ ಶೇರ್ ಮಾಡಿದ್ದು. ಇನ್ ಮುಂದೆ ಮೇ ಬಿ ನನ್ನ ವಿಡಿಯೋಸ್ ಬೇರೆ ತರ ಬರಬಹುದು, ಮೋರ್ ಆಫ್ ಪ್ರೆಗ್ನೆನ್ಸಿ ಕಂಟೆಂಟ್ ಇರೋ ತರ ಸಹ ಬರಬಹುದು. ಬಿಕಾಸ್ ನನ್ನ ಜರ್ನಿ ಅದೇ ತರನೇ ಇರತ್ತಲ್ವ. ಸೊ ನಾನು ಏನ್ ಮಾಡ್ತಿದ್ದೀನಿ ಅದನ್ನ ಶೇರ್ ಮಾಡ್ಬೇಕಾಗತ್ತೆ. ಸೊ ಆದಷ್ಟು ಅದು ಇದು ಎರಡು ಮಿಕ್ಸ್ ಮಾಡಿ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೊ ಮ್ಯಾಟರ್ ನೀವು ಎಷ್ಟಲ್ಲಿ ತಾಯಿ, ಮೇ ಬಿ ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ, ಆ ಖುಷಿ, ಆ ಎಕ್ಸೈಟ್ಮೆಂಟ್, ಹೊಸ ಜೀವ ನಮ್ಮಲ್ಲಿ ಬೆಳೀತಿದೆ ಅನ್ನೋದು, ಸ್ವಲ್ಪ ದಿವಸದಲ್ಲೇ ಒಂದು ಹೊಸ ಮೆಂಬರ್ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗ್ತಾರೆ ಅನ್ನೋ ಒಂದು ಖುಷಿ, ಆ ಎಕ್ಸೈಟ್ಮೆಂಟ್ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಇದೆ ಇವತ್ತು ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು, ಇನ್ನಷ್ಟು ಖುಷಿ ಹೆಚ್ಚು ಮಾಡ್ತಾ ಇದೆ ನನಗೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಇವತ್ತಿನ ರೆಸಿಪಿ ಇಷ್ಟ ಆಗಿದೆ, ಇವತ್ತಿನ ಗುಡ್ ನ್ಯೂಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ವಿಡಿಯೋ ಅಂತ. ಸಿಗೋಣ ಮತ್ತೆ ಬುಧವಾರ, ಖಂಡಿತ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಇಲ್ಲ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ವಿಡಿಯೋಸ್ ರೆಡಿ ಇದೆ, ಎಡಿಟ್ ಮಾಡೋದು ಮಾತ್ರ ಬಾಕಿ ಇದೆ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.